ಪ್ರತಿಭೆ ಅನಾವರಣಕ್ಕೆ ವೇದಿಕೆ ಅತ್ಯಗತ್ಯ. ಸತೀಶ್ ಜಾರಕಿಹೊಳಿ. ಯಮಕನ ಮರಡಿ. ಪ್ರತಿಭೆ ಅನಾವರಣಕ್ಕೆ ವೇದಿಕೆ ಅತ್ಯಗತ್ಯ. ಮಕ್ಕಳು ಹಾಗೂ ಯುವಕರಲ್ಲಿ ಪ್ರತಿಭೆ ಅನಾವರಣಕ್ಕೆ ನಾವೆಲ್ಲರೂ ಉತ್ತಮ ವೇದಿಕೆ ಒದಗಿಸಿಕೊಡಬೇಕು ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹಾಗೂ ಶಾಸಕರಾದ ಸತೀಶ್ ಜಾರಕಿಹೊಳಿ ಅವರು ಹೇಳಿದರು. ಗ್ರಾಮದ ಸರ್ಕಾರಿ ಕಾಲೇಜಿನ ಸಮೀಪ ತಾಲೂಕು ಪಂಚಾಯಿತಿ ಸದಸ್ಯರ ಅನುದಾನದ ಅಡಿಯಲ್ಲಿ ನಿರ್ಮಿಸಲಾದ ಬಯಲು ರಂಗುಮಂದಿರದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಗ್ರಾಮದ ಸುತ್ತಲಿನ ಯುವಕರು ಹಾಗೂ ಕಲಾವಿದರು ಬಯಲು ರಂಗಮಂದಿರವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು. ಸರ್ಕಾರಿ ಇಲಾಖೆ ಹಾಗೂ ಸಂಘ ಸಂಸ್ಥೆಗಳ ಮೂಲಕ ಇಲ್ಲಿ ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಎಂದು ಸಲಹೆ ನೀಡಿದರು. ಸತೀಶ್ ಜಾರಕಿಹೊಳಿ ಅವರು ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳನ್ನು ವೇದಿಕೆಗೆ ಆಹ್ವಾನಿಸಿ ವಿದ್ಯಾರ್ಥಿಗಳಿಂದಲೇ ರಂಗಮಂದಿರವನ್ನು ಉದ್ಘಾಟಿಸಿದರು. ರಾಚೋಟಿ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದರು. ತಾಲೂಕು ಪಂಚಾಯಿತಿ ಅಧ್ಯಕ್ಷ ದಸ್ತಗೀರ್ ಬಸಾಪುರೆ, ತಾಲೂಕು ಪಂಚಾಯತ್ ಸದಸ್ಯೆ ಸುನಿತಾ ಬಿಸಿರೊಟ್ಟೆ, ಈರಣ್ಣ ಬಿಸಿರೊಟ್ಟೆ, ಫಕೀರವ್ವ ಹಂಚಿನ್ಮನಿ, ಜಿಲ್ಲಾ ಪಂಚಾಯತ್ ಸದಸ್ಯ ಸಿಜಿ ಮಠಪತಿ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಯಮಕನ ಮರಡಿ ಎಂಜಿ ತಾವ್ದಾರೆ ಪ್ರಾಚಾರ್ಯರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಚಿಕ್ಕೋಡಿ ಕಿರಣ್ ರಜಪೂತ್ ಹಾಗೂ ಇನ್ನಿತರರು ಇದ್ದರು. ಸಮಾರಂಭವನ್ನು ಇಲ್ಲಿ ನಡೀತಾ ಇದೆ. ಮಾನ್ಯ ಸನ್ಮಾನ್ಯ ಶ್ರೀ ಸತೀಶಣ್ಣ ಜರಗಿಹೊಳಿಯವರು, ಕಾರ್ಯಾಧ್ಯಕ್ಷರು, ಕೆಪಿಸಿ ಶಾಸಕರು, ಎಂಪರಮಡಿಮಲ ಕ್ಷೇತ್ರ ಈಗ ಸಾನ್ನಿಧ್ಯ ವಹಿಸಿದಂತಹ ಗುರು ರಾಜೋಟಿ ಮಹಾಸ್ವಾಮಿಗಳು, ಸುಕ್ಷೇತ್ರ ಮುಂಚುವಾಮ ಅಜ್ಜನವರಿಗೆ ಹಾಗೂ ಉಳಿದೆಲ್ಲ ಗಣ್ಯಮಾನ್ಯರಿಗೆ ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೂ ಸಹ ಅದೇ ಧನ್ಯವಾದಗಳನ್ನು ಕೈದಿ ಸ್ವಲ್ಪ ಚಮ್ ಇದ್ದಾರೆ ಅವರಿಗೆ ಗಣ್ಯಮಾನ್ಯರು ಶಾಸಕರು ಅಕ್ಕನವರು ಇದ್ದಾರೆ ಅವರಿಗೆ ಗಣ್ಯಮಾನ್ಯರು ಶಾಸಕರು ಅಕ್ಕನವರು ಮಹಾವಿದ್ಯಾಲಯ ಬಹಳಷ್ಟು ಪ್ರೀತಿಯನ್ನು ಹೊಂದಿರತಕ್ಕಂಥವ್ರು. ಶೈಕ್ಷಣಿಕವಾಗಿ ಮುಂದೆ ಬಂದರೆ ಎಲ್ಲಾ ರಂಗಗಳಲ್ಲೂ ಸಹಿತ ಅವರು ಮುಂದುವರಲಿಕ್ಕೆ ಸಾಧ್ಯ ಅನ್ನುವಂತ ದೃಷ್ಟಿಕೋನದಿಂದ ಈ ಭಾಗದಲ್ಲಿ ಒಳ್ಳೆಯ ಸಾಂಸ್ಕೃತಿಕ ವೇದಿಕೆಯನ್ನು ಮಾಡುವುದರ ಜೊತೆಯಲ್ಲಿ ಎಲ್ಲ ನಮ್ಮ ಸ್ಕೂಲು ಕಾಲೇಜುಗಳ ಮೇಲೆ ಅಪಾರವಾಗಿರ್ತಕ್ಕಂಥ ಕಾಳಜಿ ಉಳ್ಳವರಾಗಿದೆ. ಅವರು ಕಾಳಜಿ ಉಳ್ಳಿ ಅವರು ಆಗಿದ್ದಾರೆ ಅನ್ನೋದಕ್ಕೆ ನಮಗೆ ದೊಡ್ಡ ಒಂದು ಉದಾಹರಣೆ ಅಂತ ತಿಳ್ಕೊಂಡಂತಂದ್ರೆ ಪ್ರತಿ ವರ್ಷವೂ ಸಹಿತ ಅವರ ಈ ಭಾಗದಲ್ಲಿ ಉಚಿತವಾಗಿ ಎಲ್ಲ ಶಾಲೆಗಳಿಗೆ ಡೆಸ್ಕ್ಗಳನ್ನು ವಿತರಣೆ ಮಾಡತಕ್ಕಂಥ ಕಾರ್ಯ ಏನಿತ್ತಲ್ಲ ನಿಜಕ್ಕೂ ಇತರೆ ಕ್ಷೇತ್ರಕ್ಕೂ ಒಂದು ಮಾದರಿ ಆಗಿದೆ ಅಂತ ತಿಳ್ಕೊಂಡು ನನಗೆ ಅನಿಸ್ತು. ಬಹಳಷ್ಟು ಕಡೆಗೆ ಅವಕಾಶಗಳಿಗೆ ಕೊಟ್ಟು ಅವರ ಉತ್ಪನ್ನಗಳನ್ನು ಕೊಟ್ಟು ಮಾಡುತ್ತಾರೆ. ಇವತ್ತು ನಮ್ಮ ಜಾರಕಿಹೊಳಿ ಅವರು ಏನೇ ಕಾರ್ಯವನ್ನು ಮಾಡಿ ಏನೇ ಮಾಡಿದ್ರು ಸಹಿತ ಬಹಳಷ್ಟು ವಿಚಾರವನ್ನು ಮಾಡಿ ಬಹಳಷ್ಟು ಬುದ್ಧಿವಂತಿಕೆಯಿಂದ ಅವರು ಮಾತನಾಡುವುದು ಕಡಿಮೆ ಆದರೆ ಅವರ ಕೆಲಸಗಳೇ ಮಾತಾಡಬೇಕು. ಆ ದೃಷ್ಟಿಕೋನದಲ್ಲಿ ಅವರ ಕಾರ್ಯಗಳು ನಿಜಕ್ಕೂ ಸಹಿತ ಅರ್ಥಪೂರ್ಣವಾಗಿರ್ತಕ್ಕಂಥವ್ರತಕ್ಕಂಥ ಮಾತನ್ನು ಹೇಳ್ತಾ ಅತಿ ಕಡಿಮೆಯ ಒಂದು ಫೀಸ್ನಲ್ಲಿ ಇವತ್ತು ಅತ್ಯಂತ ಬಡತನದ ಸ್ಥಿತಿಯಲ್ಲಿಟ್ಟಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಸಹಿತ ವಿದ್ಯೆಯನ್ನು ಪಡ್ಕೊಳ್ತಕ್ಕಂಥ ಅತಿ ಅಲ್ಪ ಫೀಸಲ್ಲಿ ಯಾವ್ದಾದ್ರು ಕಾಲೇಜ್ ಇದೆಯಪ್ಪ ಅಂತಂದ್ರೆ ಅದು ಇದೇ ಕಾಲೇಜಲ್ಲಿ ತಿಳ್ಕೊಂಡು ಬಹಳ ಸಂತೋಷದಿಂದ ಹೇಳಬೇಕಾಗ್ತದೆ. ಸರ್ಕಾರದ ವಿವಿಧ ಯೋಜನೆಯಲ್ಲಿ ನಾವು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಿದ್ವಿ. ಕೆಲ ಕಡೆ ಪೂಜೆ ಮೂಲಕ ಕೆಲಸನ ಪ್ರಾರಂಭ ಮಾಡ್ತಾ ಇದ್ವಿ. ಜನರಲ್ ಆಗಿ ಬೇರೆ ಬೇರೆ ಸಾರ್ವಜನಿಕ ಸಮಸ್ಯೆಗಳನ್ನು ಕೇಳ್ತಾ ಇದ್ವಿ. ಸೊ ಅದು ಕೇಳಿ ನೋಡೋಣ ಏನೇನು ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಇದೆ. ಕೆಲ ಕಡೆ ರಸ್ತೆ ಸಮಸ್ಯೆ ಇದೆ, ಕೆಲ ಕಡೆ ಕುಡಿಯುವ ನೀರು ಸಮಸ್ಯೆ ಇದೆ, ಕಟ್ಟಡ ನೋಡೋಣ. ಬೇರೆ ಬೇರೆ ಸ್ಕೀಮ್ನಲ್ಲಿ ಮಾಡುವಂಥ ಪ್ರಯತ್ನ ಹಿಂದೂ ಕೂಡ ಮಾಡಿದ್ದೀವಿ, ಈಗ ಕೂಡ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್, ಊರದ ಮಧ್ಯಪ್ರದೇಶದಲ್ಲಿ ಡ್ರೈನೇಜ್ ಪ್ರಾಬ್ಲಮ್ 25 ವರ್ಷದಿಂದ ಕಟ್ಟಿದಂಥದ್ದು ಈಗ ಸಮಸ್ಯೆ ಆಗಿದೆ. ಅದು ನೋಡೋಣ, ಅದನ್ನು ತೆಗೆದು ಹೊಸದು ಕಟ್ಟಲಿಕ್ಕೆ ಪ್ರಪೋಸ್ ಮಾಡ್ತಿದ್ದಾರೆ, ಮಾಡ್ತೀವಿ, ಅದು ಹೊಸದು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತೆ ಇನ್ನೊಂದು ವಿಷಯ ಅಂದ್ರೆ ನಮ್ಮ ಕಾಲೇಜ್ಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕಾಗಿ ಸರ್ ಅಲ್ಲಿ ಕೇಳ್ಕೊತೀವಿ. ಎಲ್ಲ ಹುಡುಕಾಡಿದ ಈ ಒಂದು ಮನಸ್ಸಿಗೆ ಸಂಕ್ಷಿಪ್ತವಾಗಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಈಗ Thank you.
ಅಂಡೇನ ಕ್ಷಣಿಕ ತೃಪ್ತಿ ಯಾವತ್ ಜೀವಿಸುತ್ತೆ ಅಂತಹ ವಿದ್ಯಾದಾನವನ್ನು ಮಾಡತಕ್ಕಂಥ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದ